ಬೆಂಗಳೂರಿನಲ್ಲಿ ಹೆಚ್ಚಾದ ರೋಡ್ ರೇಜ್ ಪ್ರಕರಣಗಳು ಅಂದರೆ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಒಂದಲ್ಲ ಒಂದು ರೀತಿಯಲ್ಲಿ ಬೆಂಗಳೂರಿನ ನಗರದ ಹಲವೆಡೆ ಕಾಣಿಸ್ತಾನೆ ಇರ್ತವೆ. ಅದೇ ರೀತಿಯಾಗಿ ಕಾರು ಮತ್ತು ಬೈಕ್ ಆಯಿತು. ಇದೀಗ BMTC ಬಸ್ನನ್ನು ಅಡ್ಡಗಟ್ಟಿ ಕಿರಿಕ್ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ನಡು ರಸ್ತೆಯಲ್ಲೇ BMTC ಬಸ್ಸನ್ನು ಅಡ್ಡಗಟ್ಟಿ ಬೈಕ್ನಲ್ಲಿ ಬಂದಂಥ ಒಬ್ಬ ಭೂಪ ಕಿರಿಕ್ ಮಾಡಿದ್ದಾನೆ. ಇನ್ನು ಬಸ್ ನಿಲ್ಲಿಸಿ ದೌಲತ್ ಕೂಡ ಮಾಡಿದ್ದಾನೆ. ಇದು ಈ ಘಟನೆ MG ರಸ್ತೆಯಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು BMTC ಬಸ್ ಮುಂದೆ ಬೇಕಾಬಿಟ್ಟಿ ಚಾಲನೆ ಮಾಡಿದ ಬೈಕ್ ಸವಾರ. ಅಂದರೆ ನೋಡಿ, ಬೆಂಗಳೂರು ಪೊಲೀಸ್ನವರು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ಮತ್ತು ಕಟ್ಟುನಿಟ್ಟಿನ ಕ್ರಮಗಳನ್ನು ಈ ರೋಡ್ ರೇಜ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೈಗೊಳ್ತಾನೆ ಇದ್ದಾರೆ. ಆದರೂ ಕೂಡ ಈ ಪುಂಡ್ರು ಸಾಮಾನ್ಯವಾಗಿ ಬೈಕಲ್ಲಿ ಹೋಗ್ತಾ ಇದ್ದವ್ರನ್ನ ಅಡ್ಡಗಟ್ಟಿ ಅಲ್ಲೇ ಮಾಡೋದು, ಗಲಾಟೆ ಮಾಡೋದು, ಕಿರಿಕ್ ಮಾಡೋದಾಗ್ತಿತ್ತು. ಜೊತೆಗೆ ಕಾರಲ್ಲಿ ಹೋಗೋರಿಗೆ ಒನ್ ವೇನಲ್ಲಿ ಆಪೋಸಿಟ್ ಬರೋದು, ಕಾರಲ್ಲಿ ಹೋಗೋರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದು, ಅವ್ರ ಜೊತೆ ಜಗಳ ಮಾಡೋದು, ಈ ರೀತಿಯಾಗಿರ್ತಕ್ಕಂಥ ಸ್ಟೋರಿಗಳಾಗ್ತಿದ್ವು. ಇದೀಗ MG ರೋಡಲ್ಲಿ ಒಬ್ಬ ಬೈಕ್ ಸವಾರ ಬಸ್ಗೆ ಅಡ್ಡಗಟ್ಟಿ ಬೇಕಾಬಿಟ್ಟಿಯಾಗಿ ನೋಡಿ, ಅಲ್ಲಿ ಬಸ್ಗೆ ಅಡ್ಡ ಹಾಕ್ತೇನೆ ಬೈಕಲ್ಲಿ ಹೋಗಿ ಅಡ್ಡ ಹಾಕ್ಬಿಟ್ಟು ಕಿರಿಕ್ ಮಾಡ್ತಾ ಇರೋದು. ಈ ದೃಶ್ಯಾವಳಿಗಳಿಗೂ ಈಗ ಅಲ್ಲಿದ್ದ ಸ್ಥಳೀಯಲ್ಲಿದ್ದಂಥವರು ಸೆರೆ ಹಿಡಿದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ.